ಓಂ ಶಾಂತಿ. ಮುರುಳಿ ದಿನಾಂಕ 18/2/2019. ಶೂ ಭಗವಾನ್ ವಾಚ್. ಮಧುರ ಮಕ್ಕಳೇ, ಸ್ವದರ್ಶನ ಚಕ್ರಧಾರಿ ಭವ. ಪರಮಾತ್ಮ ತಂದೆ ಸ್ವದರ್ಶನ ಚಕ್ರಧಾರಿ ಆಗಿ ಎಂದು ವರದಾನವನ್ನು ನೀಡುತ್ತಿದ್ದಾರೆ. ನೀವೀಗ ಲೈಟ್ ಹೌಸ್ ಆಗಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲಿ ಯಾವುದೇ ತಪ್ಪನ್ನು ಮಾಡಬೇಡಿ. ಪ್ರಶ್ನೆ: ನೀವು ಎಲ್ಲರಿಗಿಂತ ಬಹಳ ಅದ್ಭುತವಾದ ವಿದ್ಯಾರ್ಥಿಗಳಾಗಿದ್ದೀರಾ, ಹೇಗೆ? ಉತ್ತರ: ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರುತ್ತೀರಾ. ಶರೀರ ನಿರ್ವಹಣೆಗೋಸ್ಕರ 8 ಗಂಟೆ ಕರ್ಮವನ್ನೂ ಕೂಡ ಮಾಡುತ್ತೀರಾ. ಜೊತೆ ಜೊತೆಗೆ ಭವಿಷ್ಯದ 21 ಜನ್ಮಕ್ಕೋಸ್ಕರ 8 ಗಂಟೆ ತಂದೆಯ ಸಮಾನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುತ್ತೀರಾ. ಎಲ್ಲವನ್ನೂ ಮಾಡುತ್ತಾ ತಂದೆಯನ್ನು ಮತ್ತು ಮನೆಯನ್ನು ನೆನಪು ಮಾಡುತ್ತೀರಾ. ನಿಮ್ಮ ಈ ವಿದ್ಯಾರ್ಥಿ ಜೀವನ ಬಹಳ ಅದ್ಭುತವಾದಂತಹ ಜೀವನ ಆಗಿದೆ. ಜ್ಞಾನ ಅಂತೂ ಬಹಳ ಸಹಜ ಇದೆ. ಕೇವಲ ನೀವೀಗ ಪಾವನ ಆಗುವಂತಹ ಪರಿಶ್ರಮ ಪಡುತ್ತೀರಾ. ಓಂ ಶಾಂತಿ. ತಂದೆ ಮಕ್ಕಳನ್ನು ಕೇಳುತ್ತಾರೆ, ನಂಬರ್ ವಾರ್ ಪುರುಷಾರ್ಥದ ಅನುಸಾರ. ಮೂಲ ವತನ ಕೂಡ ನಿಮಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅವಶ್ಯವಾಗಿ ನೆನಪಿಗೆ ಬರುತ್ತದೆ. ಮಕ್ಕಳಿಗಂತೂ ಅವಶ್ಯವಾಗಿ ಈ ಮಾತು ನೆನಪಿಗೆ ಬರುತ್ತದೆ. ನಾವು ಮೊದಲು ಶಾಂತಿಧಾಮದಲ್ಲಿ ಇರುವಂತಹ ಶಾಂತಿಧಾಮದ ನಿವಾಸಿಗಳಾಗಿದ್ದೆವು, ನಂತರ ನಾವು ಸುಖಧಾಮಕ್ಕೆ ಹೋಗುತ್ತೇವೆ. ಈ ಮಾತು ಅವಶ್ಯವಾಗಿ ಮಕ್ಕಳಾದ ನೀವು ಆಂತರ್ಯದಲ್ಲಿ ತಿಳಿದುಕೊಂಡಿದ್ದೀರಾ. ಮೂಲ ವತನದಿಂದ ಹಿಡಿದು ಈ ಸಂಪೂರ್ಣ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮ್ಮ ಬುದ್ಧಿಯಲ್ಲಿ ಇದೆ. ಈ ಸಮಯದಲ್ಲಿ ನಾವು ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವೇ ದೇವತೆಗಳು, ಕ್ಷತ್ರಿಯರು, ವೈಶ್ಯರು, ಶೂದ್ರರಾಗುತ್ತೇವೆ. ಈಗ ಬುದ್ಧಿಯಲ್ಲಿ ಈ ಚಕ್ರ ತಿರುಗುತ್ತಿರಬೇಕು. ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ತಂದೆ ತಿಳಿಸುತ್ತಿದ್ದಾರೆ, ಮೊದಲು ಈ ಮಾತು ನಿಮಗೆ ಗೊತ್ತಿರಲಿಲ್ಲ, ಈಗ ನೀವು ಈ ಜ್ಞಾನದ ಮಾತನ್ನು ತಿಳಿದುಕೊಂಡಿದ್ದೀರಾ. ದಿನ ಪ್ರತಿದಿನ ಕಳೆದಂತೆ ಆತ್ಮರಾದ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ನೀವು ಅನೇಕರಿಗೆ ಕಲಿಸುತ್ತಿರುತ್ತೀರಾ. ಅವಶ್ಯವಾಗಿ ಮೊದಲು ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ. ನೀವೀಗ ಇಲ್ಲಿ ಕುಳಿತಿದ್ದೀರಾ, ನೀವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ. ಶಿವತಂದೆ ನಮ್ಮ ತಂದೆ ಆಗಿದ್ದಾರೆ, ಅವರೇ ನಮ್ಮ ಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ. ನಮಗೆ ಶಿಕ್ಷಣವನ್ನು ಕಲಿಸುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಆ ತಂದೆ ನಮಗೆ ತಿಳಿಸಿದ್ದಾರೆ ನೀವು ಹೇಗೆ 84 ಜನ್ಮದ ಚಕ್ರದಲ್ಲಿ ಬರುತ್ತೀರಾ ಎಂದು. ಬುದ್ಧಿಯಲ್ಲಿ ಅವಶ್ಯವಾಗಿ ತಂದೆಯ ನೆನಪಂತೂ ಇದೆ. ಬುದ್ಧಿಯಲ್ಲಿ ತಂದೆಯ ನೆನಪು ಈಗ ಸದಾ ಇರಬೇಕು. ಪ್ರತಿಕ್ಷಣ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಈ ಜ್ಞಾನದ ಶಿಕ್ಷಣವನ್ನು ಓದುವುದು ಇದೇನು ದೊಡ್ಡ ಮಾತಲ್ಲ, ಇದು ಸೆಕೆಂಡಿನ ಶಿಕ್ಷಣ ಆಗಿದೆ. ಬುದ್ಧಿಯಲ್ಲಿ ಇರುತ್ತದೆ ನಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ. ಪುನಃ ನಾವು ಇಲ್ಲಿಗೆ ಹೇಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ. ಇದು 84 ಜನ್ಮದ ಚಕ್ರ ಆಗಿದೆ. ಸತ್ಯುಗದಲ್ಲಿ ನಾವು ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ, ತ್ರೇತಾಯುಗದಲ್ಲಿ ಇಷ್ಟು ಜನ್ಮ. ಈ ರೀತಿ ಈ ಚಕ್ರವನ್ನು ನಾವು ಅವಶ್ಯವಾಗಿ ನೆನಪು ಮಾಡುತ್ತೇವೆ. ನಮಗೆ ಯಾವ ಸ್ಥಾನ ಸಿಕ್ಕಿದೆ, ನಾವೀಗ ಏನು ಪಾತ್ರವನ್ನು ಮಾಡಿದ್ದೇವೆ ಅನ್ನುವುದು ಅವಶ್ಯವಾಗಿ ನಮ್ಮ ಬುದ್ಧಿಯಲ್ಲಿ ಇದೆ. ಹೇಳುತ್ತಾರೆ, ಮೊದಲು ಇವರು ಡಬಲ್ ಕಿರೀಟಧಾರಿ ದೇವತೆಗಳಾಗಿದ್ದರು, ನಂತರ ಪುನಃ ಸಿಂಗಲ್ ಕಿರೀಟಧಾರಿ ಮನುಷ್ಯರಾದರು. ಸಂಪೂರ್ಣ ರಾಜ್ಯವನ್ನು ಕಳೆದುಕೊಂಡೆವು, ತಮೋಪ್ರಧಾನ ಆಗಿಬಿಟ್ಟೆವು. ಈ ಚಕ್ರ ಅಂತೂ ತಿರುಗುತ್ತಿರುತ್ತದೆ. ಇದರ ಹೆಸರೇ ಆಗಿದೆ ಸ್ವದರ್ಶನ ಚಕ್ರ. ಈಗ ನಿಮಗೆ ಸ್ವದರ್ಶನ ಚಕ್ರಧಾರಿಗಳು ಎಂದು ಹೆಸರನ್ನು ಇಡಲಾಗಿದೆ. ಆತ್ಮಕ್ಕೆ ಜ್ಞಾನ ಸಿಕ್ಕಿದೆ, ಆತ್ಮಕ್ಕೆ ಸ್ವಯಂನ ದರ್ಶನ ಆಗಿದೆ. ಆತ್ಮಕ್ಕೆ ಗೊತ್ತು
ಗೊತ್ತಿದೆ, ನಾವು ಈ ರೀತಿ ಈ ರೀತಿ ಸೃಷ್ಟಿಚಕ್ರದಲ್ಲಿ ಬರುತ್ತೇವೆ, ಈಗ ಪುನಃ ನಾವು ವಾಪಸ್ ಮನೆಗೆ ಹೋಗಬೇಕು. ತಂದೆ ಹೇಳುತ್ತಿದ್ದಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನೀವು ವಾಪಸ್ ಮನೆಗೆ ಹೋಗಿ ತಲುಪುತ್ತೀರಾ. ಈ ರೀತಿಯಲ್ಲ, ಆ ಸಮಯ ಬಂದಾಗ ನಾವು ಅದೇ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳುತ್ತೇವೆ ಅಲ್ಲ. ಇಲ್ಲ, ಹೊರಗಡೆ ಜಗತ್ತಿನ ಅನೇಕ ಮಾತು ನಿಮ್ಮ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ. ಅದಕ್ಕೋಸ್ಕರ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು. ಕೆಲವರಿಗೆ ಕೆಲವು ಮಾತು ನೆನಪಿಗೆ ಬರುತ್ತದೆ, ಇನ್ನು ಕೆಲವರಿಗೆ ಇನ್ನೂ ಕೆಲವು ಮಾತು ನೆನಪಿಗೆ ಬರುತ್ತದೆ. ಈಗಂತೂ ತಂದೆ ಹೇಳುತ್ತಾರೆ, ಬೇರೆ ಎಲ್ಲಾ ಮಾತುಗಳನ್ನೂ ಕೂಡ ಸಮಾಪ್ತಿ ಮಾಡಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ. ತಂದೆಯಿಂದ ಶ್ರೀಮತ ಸಿಗುತ್ತಾ ಇದೆ, ಆ ಶ್ರೀಮತದ ಪಾಲನೆ ಮಾಡಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಿ ಅಂತ್ಯದವರೆಗೂ ನೀವು ಪುರುಷಾರ್ಥ ಮಾಡಬೇಕು. ಮೊದಲು ನಮಗೆ ಏನೂ ಗೊತ್ತಿರಲಿಲ್ಲ, ಈಗ ತಂದೆ ಎಲ್ಲಾ ಮಾತನ್ನೂ ತಿಳಿಸುತ್ತಿದ್ದಾರೆ. ಆ ತಂದೆಯನ್ನು ನೆನಪು ಮಾಡುವುದರಿಂದ, ತಂದೆಯ ನೆನಪಿನಿಂದ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ರಹಸ್ಯ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ. ಈಗ ನಮಗೆ ಈ ರೀತಿ ಪಾಠವನ್ನು ತಂದೆ ಓದಿಸುತ್ತಿದ್ದಾರೆ. ನೀವು ಮನೆಯಲ್ಲಿ ಕುಳಿತು ಕೂಡ ತಂದೆಯನ್ನು ನೆನಪು ಮಾಡಬಹುದು. ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ. ನೀವು ವಿಚಿತ್ರ ವಿದ್ಯಾರ್ಥಿಗಳಾಗಿದ್ದೀರಾ. ತಂದೆ ತಿಳಿಸಿದ್ದಾರೆ, 8 ಗಂಟೆ ಆರಾಮನ್ನು ತೆಗೆದುಕೊಳ್ಳಿ, ರೆಸ್ಟ್ ಮಾಡಿ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. 8 ಗಂಟೆ ಶರೀರ ನಿರ್ವಹಣೆಗೋಸ್ಕರ ಬಲೆ ಕೆಲಸವನ್ನೂ ಮಾಡಿ, ಉದ್ಯೋಗ ವ್ಯವಹಾರವನ್ನೂ ಕೂಡ ಮಾಡಲೇಬೇಕು. ಜೊತೆಗೆ ತಂದೆ ಏನು ಉದ್ಯೋಗವನ್ನು ಕೊಟ್ಟಿದ್ದಾರೆ, ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಉದ್ಯೋಗ, ಇದು ಕೂಡ ಶರೀರ ನಿರ್ವಹಣೆ ಆಯಿತು ತಾನೆ. ಜಗತ್ತಿನಲ್ಲಿ ಅಲ್ಪ ಕಾಲಕ್ಕೋಸ್ಕರ ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಲು ಉದ್ಯೋಗ ವ್ಯವಹಾರ ಮಾಡುತ್ತಾರೆ. ಇದು 21 ಜನ್ಮಕ್ಕೋಸ್ಕರ ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರ ಆಗಿದೆ. ನೀವೀಗ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತೀರೋ ಆ ಪಾತ್ರಕ್ಕೂ ಕೂಡ ಬಹಳಷ್ಟು ಮಹತ್ವ ಇದೆ. ಯಾರು ಎಷ್ಟು ಪರಿಶ್ರಮ ಪಡುತ್ತೀರೋ ಅಷ್ಟು ಪುನಃ ಭಕ್ತಿಯಲ್ಲಿ ಅವರ ಪೂಜೆ ನಡೆಯುತ್ತದೆ. ಈಗ ಎಲ್ಲಾ ಮಾತನ್ನು ಮಕ್ಕಳಾದ ನೀವು ಧಾರಣೆ ಮಾಡಿಕೊಳ್ಳಬೇಕು. ನೀವು ಮಕ್ಕಳು ಪಾತ್ರಧಾರಿಗಳಾಗಿದ್ದೀರಾ. ತಂದೆ ಕೇವಲ ಜ್ಞಾನವನ್ನು ನೀಡುವಂತಹ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಇನ್ನು ಶರೀರ ನಿರ್ವಹಣೆಗೋಸ್ಕರ ನೀವು ಪುರುಷಾರ್ಥ ಮಾಡುತ್ತೀರಾ. ತಂದೆ ಪುರುಷಾರ್ಥ ಮಾಡುವುದಿಲ್ಲ. ತಂದೆ ಬಂದಿರುವುದೇ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ. ಈ ಪ್ರಪಂಚದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ, ಈ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಮಾತನ್ನು ತಿಳಿಸುವುದಕ್ಕೋಸ್ಕರ ತಂದೆ ಬರುತ್ತಾರೆ. ತಂದೆ ಯುಕ್ತಿಯಿಂದ ತಿಳಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ತಪ್ಪನ್ನು ಮಾಡಬೇಡಿ, ಸ್ವದರ್ಶನ ಚಕ್ರಧಾರಿಗಳು ಅಥವಾ ಲೈಟ್ ಹೌಸ್ ಆಗಬೇಕು, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಇದಂತೂ ನಿಮಗೆ ಗೊತ್ತಿದೆ, ಶರೀರ ಇಲ್ಲದೆ ಆತ್ಮ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ ಇಲ್ಲ. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. ಬಲೆ ಮನುಷ್ಯರು ನಿಮ್ಮ ಬಳಿ ಬರುತ್ತಾರೆ, ಈ ಜ್ಞಾನ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಆದರೆ ಅವರು ಸ್ವಯಂ ಸ್ವದರ್ಶನ ಚಕ್ರಧಾರಿಗಳಾಗುವುದಿಲ್ಲ. ಇದರಲ್ಲಿ ಬಹಳಷ್ಟು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನಂತರ ನೀವು ಎಲ್ಲಿಗೆ ಹೋದರೂ ಸ್ವಯಂ ಜ್ಞಾನದ ಸಾಗರರಾಗಿ ಬಿಡುತ್ತೀರಾ. ಹೇಗೆ ವಿದ್ಯಾರ್ಥಿಗಳು ಓದಿ ಟೀಚರ್ ಆಗಿ ಬಿಡುತ್ತಾರೆ, ಪುನಃ ಕಾಲೇಜ್ಗೆ ಹೋಗಿ ಓದಿಸುತ್ತಾರೆ, ಅನ್ಯ ಉದ್ಯೋಗದಲ್ಲಿ ತೊಡಗುತ್ತಾರೆ, ನಿಮ್ಮ ಉದ್ಯೋಗ ಆಗಿದೆ ಟೀಚರ್ ಆಗುವುದು. ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ. ಮಕ್ಕಳಿಗೆ ತಂದೆ ಚಿತ್ರವನ್ನು ನೀಡಿದ್ದಾರೆ. ಮಕ್ಕಳಾದ ನೀವೀಗ ಚಿತ್ರವನ್ನು ನಿರ್ಮಾಣ ಮಾಡಿದ್ದೀರಾ. ಡಬ್ಬಲ್ ಕಿರೀಟಧಾರಿ ರಾಜರ ಚಿತ್ರ ಮತ್ತು
ಒಂದೇ ಕಿರೀಟವನ್ನು ಹಾಕಿಕೊಂಡಂತಹ ರಾಜರ ಚಿತ್ರ. ಈ ಚಿತ್ರವನ್ನೇನು ನಿರ್ಮಾಣ ಮಾಡಿದ್ದೀರೋ? ಈ ಚಿತ್ರ ಸರಿಯಿದೆ, ಆದರೆ ಎಲ್ಲಿಯವರೆಗೂ ಡಬ್ಬಲ್ ಕಿರೀಟಧಾರಿ ದೇವತೆಗಳಾಗಿದ್ದೆವು? ಎಲ್ಲಿಯವರೆಗೂ ನಮಗೆ ಡಬ್ಬಲ್ ಕಿರೀಟ ಪ್ರಾಪ್ತಿಯಾಗಿತ್ತು? ಮತ್ತು ಎಷ್ಟು ಸಮಯದವರೆಗೂ ನಾವು ಸಿಂಗಲ್ ಕಿರೀಟಧಾರಿಗಳಾಗುತ್ತೇವೆ, ಅಂದರೆ ಒಂದು ಕಿರೀಟವನ್ನು ಹಾಕಿಕೊಳ್ಳುತ್ತೇವೆ? ಮತ್ತು ಯಾರು ಮತ್ತೆ ಯಾವಾಗ ನಮ್ಮ ರಾಜ್ಯವನ್ನು ಕಿತ್ತುಕೊಳ್ಳುತ್ತಾರೆ? ಈ ಎಲ್ಲಾ ಮಾತನ್ನು ಈ ಚಿತ್ರದಲ್ಲಿ ವಿಸ್ತಾರವಾಗಿ ಬರೆಯಬೇಕು. ಇದು ಬೇಹದ್ದಿನ ಬಹಳ ದೊಡ್ಡ ನಾಟಕ ಆಗಿದೆ. ಈಗ ಪುನಃ ನಾವು ದೇವತೆ ಆಗುತ್ತಿದ್ದೇವೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ಸಂಗಮ ಯುಗದ ಬ್ರಾಹ್ಮಣರು ನಾವು. ಯಾರಿಗೂ ಕೂಡ ಈಗ ಈ ಮಾತು ಗೊತ್ತಿಲ್ಲ. ಎಲ್ಲಿಯವರೆಗೂ ನೀವು ಈ ಮಾತನ್ನು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಜಗತ್ತಿನಲ್ಲಿ ಯಾರಿಗೂ ಈ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ. ಈಗ ನಿಮ್ಮ ಜನ್ಮ ಅಲೌಕಿಕ ಜನ್ಮ ಆಗಿದೆ. ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ. ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ, ಅಲೌಕಿಕ ತಂದೆಯಿಂದ ಆಸ್ತಿ ಸಿಗುವುದಿಲ್ಲ. ಬ್ರಹ್ಮನ ಮೂಲಕ ಶಿವ ತಂದೆ ನಿಮಗೆ ಆಸ್ತಿಯನ್ನು ಕೊಡುತ್ತಾರೆ. ಗಾಯನ ಕೂಡ ಇದೆ, ಹೇ ಪ್ರಭು. ಈ ರೀತಿ ಹೇಳುವುದಿಲ್ಲ, ಹೇ ಪ್ರಜಾಪಿತ ಬ್ರಹ್ಮ. ಲೌಕಿಕ ಮತ್ತು ಪಾರಲೌಕಿಕ ತಂದೆಯನ್ನು ನೀವೀಗ ನೆನಪು ಮಾಡುತ್ತೀರಾ? ಈ ಮಾತನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ, ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ಪಾರಲೌಕಿಕ ತಂದೆ ಅವಿನಾಶಿಯಾದ ಆಸ್ತಿಯನ್ನು ಕೊಡುತ್ತಾರೆ, ಲೌಕಿಕ ತಂದೆ ವಿನಾಶ ಆಗುವಂತಹ ಆಸ್ತಿಯನ್ನು ಕೊಡುತ್ತಾರೆ. ತಿಳಿದುಕೊಳ್ಳಿ, ಯಾರಾದರೂ ರಾಜರ ಮಕ್ಕಳಿರುತ್ತಾರೆ, ರಾಜರಿಂದ ಅವರಿಗೆ 5 ಕೋಟಿ ಆಸ್ತಿ ಸಿಗುತ್ತದೆ. ಮತ್ತು ಬೇಹದ್ದಿನ ತಂದೆ ಈಗ ನಿಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಆ ರಾಜರು ಕೊಟ್ಟಿರುವ 5 ಕೋಟಿ ಆಸ್ತಿ ಮತ್ತು ಬೇಹದ್ದಿನ ತಂದೆಯಿಂದ ನಿಮಗೆ ಸಿಗುತ್ತಿರುವ ಆಸ್ತಿಯನ್ನು ನೀವು ಸಮ್ಮುಖದಲ್ಲಿ ನೋಡಿದಾಗ ನೀವು ಹೇಳುತ್ತೀರಾ, ಅವರ ಆಸ್ತಿಗೆ ಹೋಲಿಕೆ ಮಾಡಿದರೆ ಇಲ್ಲಿ ಪರಮಾತ್ಮ ತಂದೆ ನಮಗೆ ಕೊಡುತ್ತಿರುವ ಆಸ್ತಿ ಅವಿನಾಶಿ ಆಸ್ತಿಯಾಗಿದೆ. ಜಗತ್ತಿನಲ್ಲಿರುವ ಎಲ್ಲಾ ಆಸ್ತಿಗಳೂ ಕೂಡ ವಿನಾಶ ಆಗುವಂತದ್ದಾಗಿದೆ. ಇಂದು ಯಾರು ಕೋಟ್ಯಾಧಿಪತಿ ಆಗಿದ್ದಾರೋ ಅವರನ್ನೂ ಕೂಡ ಮಾಯೆ ಹಿಡಿದುಕೊಂಡು ಬಿಟ್ಟಿದೆ. ಅವರು ಜ್ಞಾನ ಮಾರ್ಗಕ್ಕೆ ಬರುವುದಿಲ್ಲ. ತಂದೆ ಬಡವರ ಬಂಧು ಆಗಿದ್ದಾರೆ. ಭಾರತ ಬಡದೇಶ ಆಗಿದೆ. ಭಾರತದಲ್ಲಿ ಮನುಷ್ಯರು ಬಹಳಷ್ಟು ಬಡವರಾಗಿದ್ದಾರೆ. ಈಗ ಮಕ್ಕಳಾದ ನೀವು ಅನೇಕರ ಕಲ್ಯಾಣವನ್ನು ಮಾಡುವಂತಹ ಪುರುಷಾರ್ಥ ಮಾಡುತ್ತಿದ್ದೀರಾ. ಯಾವಾಗ ಕಾಯಿಲೆ ಬರುತ್ತದೆಯೋ ಆಗ ಮನುಷ್ಯರಿಗೆ ಜೀವನದ ಮೇಲೆ ವೈರಾಗ್ಯ ಬರುತ್ತದೆ. ಕಾಯಿಲೆ ಬಂದಾಗ ಇನ್ನು ಯಾವ ಕಾರ್ಯಕ್ಕೋಸ್ಕರ ನಾನು ಬದುಕಬೇಕು ಎಂದು ಯೋಚಿಸುತ್ತಾರೆ. ಈ ಶರೀರ ಕೆಲಸಕ್ಕೆ ಬರುತ್ತಿಲ್ಲ ಅಂದ ಮೇಲೆ ನಾನು ಏಕೆ ಬದುಕಬೇಕು ಎಂದು ಹೇಳುತ್ತಾರೆ. ಈಗ ನಿಮಗೆ ಮುಕ್ತಿಧಾಮಕ್ಕೆ ಹೋಗಲು ಮಾರ್ಗ ಸಿಕ್ಕಿದೆ. ಅವರು ಮುಕ್ತಿಧಾಮಕ್ಕೆ ಹೋಗುವ ಮಾರ್ಗ ಗೊತ್ತಾಗಬೇಕು ಎಂದು ಹುಡುಕುತ್ತಾರೆ. ದುಃಖದಿಂದ ಮುಕ್ತ ಆಗುವುದಕ್ಕೋಸ್ಕರ ಮುಕ್ತಿಯನ್ನು ನೀಡು ಎಂದು ಪರಮಾತ್ಮ ತಂದೆಯನ್ನು ಬೇಡುತ್ತಾರೆ. ಸತ್ಯುಗದಲ್ಲಿ ನೀವು ಮುಕ್ತಿಯನ್ನು ಬೇಡುವುದಿಲ್ಲ, ಏಕೆಂದರೆ ಅಲ್ಲಿ ದುಃಖ ಇಲ್ಲ. ಈ ಮಾತನ್ನು ಈಗ ನೀವು ತಿಳಿದುಕೊಂಡಿದ್ದೀರಾ. ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಇದೆ. ಯಾರು ಸೂರ್ಯವಂಶಿ ಮತ್ತು ಚಂದ್ರವಂಶಿ ದೇವತೆಗಳಾಗುವಂತವರಿದ್ದಾರೋ ಅವರೇ ಬಂದು ಅವಶ್ಯವಾಗಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಈಗ ನೀವು ಬೇಹದ್ದಿನ ತಂದೆಯನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗುವುದಿಲ್ಲ. ಯಾರಿಗೆ ತಂದೆಯ ಬಗ್ಗೆ ಪ್ರೀತಿ ಇದೆ ಅವರು ತಿಳಿದುಕೊಳ್ಳುತ್ತಾರೆ. ಈ ಜ್ಞಾನ ಅಂತೂ ಬಹಳ ಸಹಜ ಇದೆ. ಇನ್ನು ನೀವು ಪಾವನ ಆಗಲು ಹೋದಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ. ನೀವೀಗ ಯಾವುದೇ ಮಾತಿನಲ್ಲೂ ತಪ್ಪನ್ನು ಮಾಡಬಾರದು. ತಪ್ಪನ್ನು ಮಾಡಿದರೆ
ನಿಮ್ಮ ತಪ್ಪಿನ ಕಾರಣ ಮಾಯೆ ನಿಮ್ಮನ್ನು ಸೋಲಿಸುತ್ತದೆ. ಅದಕ್ಕೋಸ್ಕರ ಬಾಕ್ಸಿಂಗ್ನ ಉದಾಹರಣೆ ಇಲ್ಲಿಗೆ ಹೋಲಿಕೆ ಬಹಳ ಚೆನ್ನಾಗಿ ಆಗುತ್ತದೆ. ಬಾಕ್ಸಿಂಗ್ನಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ವಿಜಯಿಗಳಾಗುತ್ತಾರೆ, ಮಕ್ಕಳಿಗೆ ಗೊತ್ತಿದೆ. ಈಗ ಮಾಯೆ ನಮ್ಮನ್ನು ಸೋಲಿಸಿ ಬಿಡುತ್ತದೆ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆ ಸ್ವಯಂ ಹೇಳುತ್ತಾರೆ, ಆತ್ಮ ಎಂದು ತಿಳಿದುಕೊಂಡು ನನ್ನನ್ನು ನೆನಪು ಮಾಡುವ ವಿಷಯದಲ್ಲಿ ನೀವೀಗ ಪರಿಶ್ರಮ ಪಡಬೇಕಾಗುತ್ತದೆ. ಇದರಲ್ಲೇ ಪರಿಶ್ರಮ ಇದೆ. ತಂದೆ ಬಹಳ ಸಹಜವಾದ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನಾನು ಆತ್ಮ ಆಗಿದ್ದೇನೆ. ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ. ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಬೇಹದ್ದಿನ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ ಅನ್ನುವ ಮಾತನ್ನು ಚೆನ್ನಾಗಿ ಪಕ್ಕ ಮಾಡಿಕೊಳ್ಳಬೇಕು. ಬಾಬಾ ಕೂಡ ಫೀಲ್ ಮಾಡುತ್ತಾರೆ ಮಾಯೆ ಮಕ್ಕಳ ಬುದ್ಧಿಯೋಗವನ್ನು ಕಟ್ ಮಾಡಿಬಿಡುತ್ತದೆ ಎಂದು. ಬಾಬಾರವರಿಗೂ ಅನುಭವ ಆಗುತ್ತದೆ, ಮಾಯೆ ಮಕ್ಕಳಿಗೆ ನನ್ನನ್ನು ನೆನಪು ಮಾಡಲು ಬಿಡುವುದಿಲ್ಲ, ಮಾಯೆ ಇವರ ಬುದ್ಧಿಯೋಗವನ್ನು ಕಟ್ ಮಾಡಿ ಬಿಡುತ್ತದೆ ಎಂದು ತಂದೆ ಅನುಭವ ಮಾಡುತ್ತಾರೆ. ನಂಬರ್ ವಾರಂತೂ ಇದ್ದೇವೆ. ನಮ್ಮ ಈಗಿನ ಪುರುಷಾರ್ಥದ ಲೆಕ್ಕದಿಂದ ರಾಜ್ಯದಾನಿ ತಯಾರಾಗುತ್ತದೆ. ಎಲ್ಲರೂ ಏಕರಸ ಸ್ಥಿತಿ ಉಳ್ಳವರಾಗಿ ಬಿಟ್ಟರೆ ರಾಜ್ಯದಾನಿ ತಯಾರಾಗಲು ಸಾಧ್ಯ ಇಲ್ಲ. ರಾಜ್ಯದಾನಿಯಲ್ಲಿ ರಾಜ, ರಾಣಿ, ಪ್ರಜೆ, ಶ್ರೀಮಂತರು ಎಲ್ಲರೂ ತಯಾರಾಗುತ್ತಾರೆ. ಈ ಮಾತನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ನೀವೀಗ ನಿಮ್ಮ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಈ ಎಲ್ಲಾ ಮಾತು ಕೂಡ ನಿಮ್ಮಲ್ಲೂ ಕೂಡ ಯಾರು ಅನನ್ಯ ಮಕ್ಕಳಾಗಿದ್ದಾರೋ ಅವರಿಗೆ ಸದಾ ನೆನಪಿನಲ್ಲಿ ಇರುತ್ತದೆ. ಈ ಮಾತುಗಳನ್ನು ನೀವು ಎಂದೂ ಮರೆಯಬಾರದು. ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯನ್ನು ಮರೆತು ಬಿಡುತ್ತೇವೆ ಎಂದು. ಇಲ್ಲದಿದ್ದರೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ. ಪುರುಷಾರ್ಥದಿಂದಲೇ ವಿಶ್ವಕ್ಕೆ ಮಾಲೀಕರಾಗಬಹುದು. ಕೇವಲ ಬಾಯಿಯಿಂದ ಹೇಳಿದ ತಕ್ಷಣ ವಿಶ್ವಕ್ಕೆ ಮಾಲೀಕರಾಗುವುದಿಲ್ಲ. ತಂದೆ ಬರುವುದೇ ಮಕ್ಕಳನ್ನು ಭೇಟಿಯಾಗಲು. ತಂದೆ ಬಂದ ತಕ್ಷಣ ಕೇಳುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇದ್ದೀರಾ? ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತಿದ್ದೀರಾ? ತಂದೆ ಕೂಡ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ. ತಂದೆ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ವಿಷ್ಣು ಸ್ವದರ್ಶನ ಚಕ್ರಧಾರಿ ಎಂದು. ಅವರಿಗೆ ಈ ಮಾತು ಗೊತ್ತಿಲ್ಲ, ಈ ಬ್ರಹ್ಮ ಸರಸ್ವತಿಯೇ ನಂತರ ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಈ ಲಕ್ಷ್ಮೀ ನಾರಾಯಣರಿಗೆ ಯಾರಿಂದ ಜ್ಞಾನ ಪ್ರಾಪ್ತಿಯಾಯಿತು? ಯಾವ ಜ್ಞಾನದ ಮೂಲಕ ಇವರು ಲಕ್ಷ್ಮೀ ನಾರಾಯಣರ ಪದವಿಯನ್ನು ಪಡೆದುಕೊಂಡರು ಅನ್ನುವುದು ಜನರಿಗೆ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಸ್ವದರ್ಶನ ಚಕ್ರದಿಂದ ಇಂತಹ ಅಸುರರನ್ನು ಸಂಹಾರ ಮಾಡಲಾಯಿತು ಎಂದು. ಈಗ ನಿಮಗೆ ಅಂತಹ ಚಿತ್ರಗಳನ್ನು ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳನ್ನು ನೋಡಿ ನಗು ಬರುತ್ತದೆ. ವಿಷ್ಣುವಿನ ಕಂಬೈನ್ಡ್ ರೂಪ ಅಂದರೆ ಲಕ್ಷ್ಮೀ ನಾರಾಯಣ. ಗೃಹಸ್ಥ ಆಶ್ರಮದ ಸಂಕೇತ ಆಗಿದೆ. ಈ ಚಿತ್ರಗಳು ಶೋಭಿಸುತ್ತದೆ, ಆದರೆ ಭಕ್ತಿಯ ಆ ಚಿತ್ರಗಳು ಸತ್ಯವಾದ ಚಿತ್ರ ಅಲ್ಲ. ಮೊದಲು ನಿಮಗೂ ಕೂಡ ಈ ಮಾತು ಗೊತ್ತಿರಲಿಲ್ಲ. ನಾಲ್ಕು ಭುಜ ಉಳ್ಳಂತವರು ಈ ಜಗತ್ತಿಗೆ ಎಲ್ಲಿಂದ ಬರಲು ಸಾಧ್ಯ? ಈ ಎಲ್ಲಾ ಮಾತನ್ನೂ ಕೂಡ ಮಕ್ಕಳಾದ ನಿಮ್ಮಲ್ಲೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ತಂದೆ ಹೇಳುತ್ತಾರೆ, ಎಲ್ಲದಕ್ಕೂ ಆಧಾರ ನಿಮ್ಮ ಪುರುಷಾರ್ಥ ಆಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುತ್ತದೆ. ಎಲ್ಲರಿಗಿಂತ ಜಾಸ್ತಿ ನಂಬರ್ ಒನ್ ಪುರುಷಾರ್ಥ ಬ್ರಹ್ಮ ತಂದೆ ಮಾಡುತ್ತಾರೆ. ಪುರುಷಾರ್ಥ ಮಾಡಲು ಶಿವತಂದೆ ಸಮಯವನ್ನು ಕೊಟ್ಟಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು. ನೀವು ಗೃಹಸ್ಥವನ್ನು ಬಿಟ್ಟರೆ ನಿಮ್ಮ ಮಕ್ಕಳ ಪಾಲನೆಯನ್ನು ಯಾರು ಮಾಡುತ್ತಾರೆ? ಎಲ್ಲಾ ಕಾರ್ಯವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು. ಇನ್ನು ಬೇರೆ ಯಾವ ಮಾತು ಇಲ್ಲ. ಕೃಷ್ಣನಿಗೋಸ್ಕರ ತೋರಿಸುತ್ತಾರೆ ಅಕಾಸುರ, ಬಕಾಸುರ ಮುಂತಾದವರನ್ನೆಲ್ಲ
ಸ್ವದರ್ಶನ ಚಕ್ರದಿಂದ ಸಾಯಿಸಿದ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಾ? ಈ ರೀತಿ ಚಕ್ರದಿಂದ ಸಾಯಿಸುವ ಮಾತೇ ಇಲ್ಲ. ಅವರು ಹೇಳುವ ಮಾತಿಗೂ ತಂದೆ ಹೇಳುವ ಮಾತಿಗೂ ಎಷ್ಟೊಂದು ಅಂತರ ಇದೆ. ಈಗ ತಂದೆ ನಮಗೆ ತಿಳಿಸುತ್ತಿದ್ದಾರೆ, ಮನುಷ್ಯರು ಮನುಷ್ಯರಿಗೆ ತಿಳಿಸಲು ಸಾಧ್ಯ ಇಲ್ಲ, ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ರಚಯಿತ ತಂದೆ ರಚಯಿತನ ಬಗ್ಗೆ, ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಜ್ಞಾನವನ್ನು ನೀಡುತ್ತಾರೆ. ರಚಯಿತನ ಬಗ್ಗೆ, ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಸ್ವದರ್ಶನ ಚಕ್ರದ ಅರ್ಥ ಏನಾಗಿದೆ ಅದನ್ನು ತಂದೆ ಈಗ ನಿಮಗೆ ತಿಳಿಸಿದ್ದಾರೆ. ಶಾಸ್ತ್ರದಲ್ಲಿ ಎಂತೆಂತಹ ಕಥೆಯನ್ನು ಬರೆದಿದ್ದಾರೆ ಅದರ ಬಗ್ಗೆ ಕೇಳಲೇಬೇಡಿ. ಕೃಷ್ಣನನ್ನು ಹಿಂಸಕ ರೂಪದಲ್ಲಿ ತೋರಿಸಿದ್ದಾರೆ. ಏಕಾಂತದಲ್ಲಿ ಕುಳಿತು ಈಗ ನೀವು ವಿಚಾರ ಸಾಗರ ಮಂಥನ ಮಾಡಬೇಕು. ಯಾವ ಮಕ್ಕಳು ರಾತ್ರಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಾರೋ, ಕಾಯುವ ಕೆಲಸವನ್ನು ಮಾಡುತ್ತಾರೋ, ಅವರಿಗೆ ತಂದೆಯನ್ನು ನೆನಪು ಮಾಡಲು ಬಹಳ ಒಳ್ಳೆಯ ಸಮಯ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಿ. ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಖುಷಿಯಲ್ಲಿ ನಿದ್ದೆ ಕೂಡ ಬರುವುದೇ ಇಲ್ಲ. ಯಾರಿಗೆ ಧನ ಪ್ರಾಪ್ತಿಯಾಗುತ್ತಿರುತ್ತದೆಯೋ ಅವರಿಗೆ ಬಹಳಷ್ಟು ಖುಷಿ ಇರುತ್ತದೆ. ಸ್ಥೂಲ ಧನ ಯಾರಿಗೆ ಜಾಸ್ತಿ ಪ್ರಾಪ್ತಿಯಾಗುತ್ತಿರುತ್ತದೆಯೋ ಅವರು ಆಕಳಿಸುವುದೂ ಇಲ್ಲ. ನಿಮಗೆ ಗೊತ್ತಿದೆ, ನಾವೀಗ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರು ಸಂಪತ್ತುಳ್ಳವರೂ ಆಗುತ್ತೇವೆ. ಅಂದ ಮೇಲೆ ನಿದ್ದೆಯನ್ನು ತ್ಯಾಗ ಮಾಡಿ ಈ ಸಂಪಾದನೆಯಲ್ಲಿ ಚೆನ್ನಾಗಿ ತೊಡಗಿ ಬಿಡಬೇಕು. ಈಗ ತಂದೆಗೆ ಗೊತ್ತಿದೆ ನಾಟಕದ ಅನುಸಾರ ಏನೆಲ್ಲ ನಡೆಯುತ್ತಿದೆಯೋ ಅದು ಸರಿ ಇದೆ. ಆದರೂ ಕೂಡ ತಂದೆ ಮಕ್ಕಳಿಂದ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಈಗ ತಂದೆ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಇಂತಹ ಅನೇಕ ಮಕ್ಕಳೂ ಕೂಡ ಇದ್ದಾರೆ, ಅವರಲ್ಲಿ ಜ್ಞಾನವೂ ಇಲ್ಲ, ಯೋಗವೂ ಇಲ್ಲ. ಕೆಲವರು ಬುದ್ಧಿವಂತರು, ವಿದ್ವಾನ್ನಂತವರು ಬಂದರೆ ಅವರ ಜೊತೆ ಮಕ್ಕಳಿಗೆ ಮಾತನಾಡಲು ಕೂಡ ಸಾಧ್ಯ ಆಗುವುದಿಲ್ಲ. ಸೇವಾದಾರಿ ಮಕ್ಕಳಿಗೆ ಗೊತ್ತಿದೆ, ನಮ್ಮಲ್ಲಿ ಜ್ಞಾನವನ್ನು ತಿಳಿಸುವಂತವರು ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೆ. ಸೇವಾದಾರಿ ಮಕ್ಕಳಿಗೆ ಗೊತ್ತಿದೆ ಜ್ಞಾನವನ್ನು ತಿಳಿಸುವಂತಹ ಒಳ್ಳೊಳ್ಳೆ ಮಕ್ಕಳು ನಮ್ಮ ಬಳಿ ಯಾರಿದ್ದಾರೆ ಎಂದು. ಬಾಬಾ ಕೂಡ ನೋಡುತ್ತಾರೆ, ಬುದ್ಧಿವಂತರು, ಬಹಳಷ್ಟು ಓದಿರುವಂತವರು, ಬಹಳ ಒಳ್ಳೆಯ ವ್ಯಕ್ತಿಗಳು ಜ್ಞಾನ ಕೇಳಲು ಬಂದಾಗ ಅವರಿಗೆ ಜ್ಞಾನವನ್ನು ತಿಳಿಸುವಂತಹ ಆತ್ಮರು ಬುದ್ಧಿಹೀನರಾಗಿದ್ದರೆ ತಂದೆ ಸ್ವಯಂ ಅವರಲ್ಲಿ ಪ್ರವೇಶ ಮಾಡಿ ಸಮ್ಮುಖದಲ್ಲಿರುವ ಬುದ್ಧಿವಂತ ಆತ್ಮವನ್ನು ಮೇಲೆತ್ತುತ್ತಾರೆ. ಯಾರು ಸತ್ಯವಂತ ಮಕ್ಕಳಾಗಿದ್ದಾರೋ ಅವರು ಹೇಳುತ್ತಾರೆ, ನನಗೆ ಇಷ್ಟೊಂದು ಜ್ಞಾನ ಗೊತ್ತೇ ಇರಲಿಲ್ಲ, ಇಷ್ಟೊಂದು ಜ್ಞಾನ ನಾನು ಎಂದೂ ಹೇಳಿಲ್ಲ, ನನಗೆ ಹೇಳಲು ಬರುವುದೂ ಇಲ್ಲ. ತಂದೆ ಬಂದು ಇವರಿಗೆ ಜ್ಞಾನವನ್ನು ತಿಳಿಸಿದ್ದಾರೆ ಎಂದು ಬುದ್ಧಿಹೀನರಾದ ಸತ್ಯ ಮಕ್ಕಳು ಹೇಳುತ್ತಾರೆ. ಕೆಲವರಿಗೆ ಸ್ವಯಂನ ಅಹಂಕಾರ ಬಂದು ಬಿಡುತ್ತದೆ. ಈಗ ಶಿವತಂದೆ ಬಂದು ಜ್ಞಾನ ಹೇಳುವುದು, ಮಕ್ಕಳಿಗೆ ಸಹಾಯ ಮಾಡುವುದು, ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ನಾಟಕ ಬಹಳ ವಿಚಿತ್ರ ಆಗಿದೆ. ಈ ನಾಟಕದ ಬಗ್ಗೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ವಿಶಾಲ ಬುದ್ಧಿ ಉಳ್ಳವರು ಆಗಬೇಕು. ಈಗ ಮಕ್ಕಳಿಗೆ ಗೊತ್ತಿದೆ ನಮ್ಮ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಂದರರಾಗಿ ಇರುತ್ತಾರೆ, ಅಲ್ಲಿ ಯಾರು ಕಪ್ಪಾಗಿ ಇರುವಂತವರು ಇರುವುದೇ ಇಲ್ಲ. ಈಗ ನೀವು ಬಿಳಿ ಬಣ್ಣದ ಚಿತ್ರ, ಕಪ್ಪು ಬಣ್ಣದ ಚಿತ್ರವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಬರೆಯಿರಿ, 63 ಜನ್ಮ ಕಾಮಚಿತೆಯ ಮೇಲೆ ಕುಳಿತು ಈ ರೀತಿ ಕಪ್ಪಾಗಿ ಬಿಟ್ಟಿದ್ದೇವೆ, ಆತ್ಮವೇ ಕಪ್ಪಾಗುತ್ತದೆ. ಲಕ್ಷ್ಮೀ ನಾರಾಯಣರ ಕಪ್ಪು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ, ಆದರೆ ಯಾರಿಗೂ ಇದು ಗೊತ್ತಿಲ್ಲ ಇವರ ಆತ್ಮ ಕೂಡ ಕಪ್ಪಾಗುತ್ತದೆ ಎಂದು. ಇವರೇ ಸತ್ಯುಗದ ಮಾಲೀಕರಾಗಿದ್ದರು, ಸುಂದರ ಆಗಿದ್ದರು, ನಂತರ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದಾರೆ. ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ತಮೋ ಪ್ರಧಾನ ಆಗುತ್ತದೆ. ಯಾವಾಗ ಆತ್ಮ ಕಪ್ಪಾಗುತ್ತದೆಯೋ ಆಗ ಶರೀರ ಕೂಡ ಕಪ್ಪಾಗಿ ಬಿಡುತ್ತದೆ. ಈಗ ನೀವು ನಗುತ್ತಾ ನಗುತ್ತಾ ಯಾರನ್ನು ಬೇಕಾದರೂ ಕೇಳಬಹುದು, ಲಕ್ಷ್ಮೀನಾರಾಯಣರು ಕಪ್ಪು ರೂಪದಲ್ಲಿ ಏಕೆ ಇದ್ದಾರೆ? ಕೆಲವು ಕಡೆ ಇವರನ್ನು ಬಿಳಿ ರೂಪದಲ್ಲಿ, ಸುಂದರ ರೂಪದಲ್ಲಿ ತೋರಿಸುತ್ತೀರಾ?
ಇನ್ನು ಕೆಲವು ಕಡೆ ಕಪ್ಪು ರೂಪದಲ್ಲಿ ತೋರಿಸುತ್ತೀರಾ, ಅದಕ್ಕೆ ಕಾರಣ ಏನು ಎಂದು ಕೇಳಬೇಕು. ಅವರಿಗೆ ಜ್ಞಾನ ಅಂತೂ ಗೊತ್ತಿಲ್ಲ. ಕೃಷ್ಣನ ಸುಂದರ ರೂಪ ಮತ್ತು ಕೃಷ್ಣನ ಕಪ್ಪು ರೂಪವನ್ನು ತೋರಿಸುತ್ತಾರೆ. ಈಗ ನೀವು ಈ ಎಲ್ಲಾ ಮಾತನ್ನು ತಿಳಿದುಕೊಂಡಿದ್ದೀರಾ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಖುಷಿಯಿಂದ ಭರ್ಪೂರಾಗಿ ಇರುವುದಕ್ಕೋಸ್ಕರ ಏಕಾಂತದಲ್ಲಿ ಕುಳಿತು ಪ್ರಾಪ್ತಿಯಾದಂತಹ ಜ್ಞಾನಧನದ ಸ್ಮರಣೆಯನ್ನು ಮಾಡಬೇಕು. ಏಕಾಂತದಲ್ಲಿ ಕುಳಿತು ಜ್ಞಾನದ ಸ್ಮರಣೆಯನ್ನು ಮಾಡಿದಾಗ ಖುಷಿಯಿಂದ ಭರ್ಪೂರಾಗಿ ಇರಬಹುದು. ಪಾವನ ಆಗುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡಬೇಕು. ಸದಾ ನಿರೋಗಿಗಳಾಗುವುದಕ್ಕೋಸ್ಕರ ನಿರಂತರ ತಂದೆಯ ನೆನಪಿನಲ್ಲಿರುವ ಪರಿಶ್ರಮ ಪಡಬೇಕು. ಸೆಕೆಂಡ್ ಪಾಯಿಂಟ್, ತಂದೆಯ ಸಮಾನ ಮಾಸ್ಟರ್ ಜ್ಞಾನದ ಸಾಗರರಾಗಿ ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು. ಬೆಳಕಿನ ಗ್ರಹ ಆಗಬೇಕು, ಲೈಟ್ ಹೌಸ್ ಆಗಬೇಕು. ಭವಿಷ್ಯದ 21 ಜನ್ಮಕ್ಕೋಸ್ಕರ ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಲು ಅವಶ್ಯವಾಗಿ ಆತ್ಮಿಕ ಟೀಚರ್ ಆಗಬೇಕು. ವರದಾನ, ಅವಿನಾಶಿ ಉಮಂಗ್ ಉತ್ಸಾಹದ ಮೂಲಕ ಬಿರುಗಾಳಿಯನ್ನು ಬಹುಮಾನವನ್ನಾಗಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮರಾಗಿ. ಉಮಂಗ್ ಉತ್ಸಾಹ ಬ್ರಾಹ್ಮಣರ ಹಾರುವ ಕಲೆಯ ರೆಕ್ಕೆಯಾಗಿದೆ. ಈ ಉಮಂಗ್ ಉತ್ಸಾಹ ಅನ್ನುವ ರೆಕ್ಕೆಯಿಂದ ಸದಾ ಹಾರುತ್ತಾ ಇರಿ. ಉಮಂಗ್ ಉತ್ಸಾಹ ಅನ್ನುವಂಥದ್ದು ಬ್ರಾಹ್ಮಣ ಆತ್ಮರಿಗೋಸ್ಕರ ಬಹಳ ದೊಡ್ಡ ಶಕ್ತಿಯಾಗಿದೆ. ಈಗ ನಿಮ್ಮ ಜೀವನ ನೀರಸ ಜೀವನ ಅಲ್ಲ, ಉಮಂಗ್ ಉತ್ಸಾಹದ ರಸ ಸದಾ ನಿಮ್ಮ ಜೀವನದಲ್ಲಿ ಈಗ ಇದೆ. ಉಮಂಗ್ ಉತ್ಸಾಹ ಕಷ್ಟವನ್ನೂ ಕೂಡ ಸಹಜವನ್ನಾಗಿ ಮಾಡುತ್ತದೆ. ಉಮಂಗ್ ಉತ್ಸಾಹದಲ್ಲಿ ಇರುವವರು ಎಂದೂ ಕೂಡ ಬೇಸರ ಪಟ್ಟುಕೊಳ್ಳಲು ಸಾಧ್ಯ ಇಲ್ಲ, ಖುಷಿಯನ್ನು ಕಳೆದುಕೊಳ್ಳಲು ಸಾಧ್ಯ ಇಲ್ಲ. ಉತ್ಸಾಹ ಬಿರುಗಾಳಿಯನ್ನು ಬಹುಮಾನವನ್ನಾಗಿ ಮಾಡುತ್ತದೆ. ಉತ್ಸಾಹ ಎಂತಹ ಪರೀಕ್ಷೆ ಅಥವಾ ಸಮಸ್ಯೆಯನ್ನು ಕೂಡ ಮನೋರಂಜನೆ ಎಂದು ಅನುಭವ ಮಾಡಿಸುತ್ತದೆ. ಈ ರೀತಿ ಅವಿನಾಶಿ ಉಮಂಗ್ ಉತ್ಸಾಹದಲ್ಲಿ ಇರುವಂತವರೇ ಶ್ರೇಷ್ಠ ಬ್ರಾಹ್ಮಣರಾಗಿದ್ದಾರೆ. ಶ್ಲೋಗನ್, ಶಾಂತಿಯ ವಸುಧೂಪವನ್ನು ಹಚ್ಚಿ, ಆಗ ಅಶಾಂತಿಯ ದುರ್ವಾಸನೆ ಸಮಾಪ್ತಿಯಾಗಿ ಬಿಡುತ್ತದೆ. ಅಶಾಂತಿ ಅನ್ನುವ ದುರ್ವಾಸನೆಯನ್ನು ಸಮಾಪ್ತಿ ಮಾಡಲು ಶಾಂತಿ ಅನ್ನುವ ಧೂಪವನ್ನು ಹಚ್ಚಿ. ಒಳ್ಳೆಯದು. ಓಂ ಶಾಂತಿ.